नमस्कार अमोघ न्यूज गे स्वागत नानु स्मिता बाबू ಬಾಡಿಗೆ ಹಣ ಕಟ್ಟುವುದಕ್ಕೆ ಒಂದು ವರ್ಷ ಕಾಲಾವಕಾಶ ನೀಡಬೇಕೆಂದು ತುಮಕೂರಿನ ಖಾಸಗಿ ಬಸ್ ನಿಲ್ದಾಣದ ಮಳಿಗೆಗಳ ಬಾಡಿಗೆದಾರರು ಪಾಲಿಕೆಯ ಮೇಯರ್ ಮತ್ತು ಆಯುಕ್ತರಲ್ಲಿ ಮನವಿ ಮಾಡಿದ್ದಾರೆ. ಬಾಡಿಗೆ ಹಣ ಕಟ್ಟುವುದಕ್ಕೆ ಒಂದು ವರ್ಷ ಕಾಲಾವಕಾಶ ನೀಡಬೇಕೆಂದು ಕೋರಿ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಮಳಿಗೆಗಳ ಬಾಡಿಗೆದಾರರು ನಗರ ಪಾಲಿಕೆಯ ಮೇಯರ್ ಮತ್ತು ಆಯುಕ್ತರಲ್ಲಿ ಮನವಿ ಮಾಡಿದ್ದಾರೆ. ತುಮಕೂರಿನ ಖಾಸಗಿ ಬಸ್ ನಿಲ್ದಾಣದ ಮಳಿಗೆಗಳ ಬಾಡಿಗೆದಾರರು ಪಾಲಿಕೆಯ ಮೇಯರ್ ಫರಿದಾ ಬೇಗಂ ಮತ್ತು ಆಯುಕ್ತರಾದ ರೇಣುಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಲಾಕ್ಡೌನ್ನಿಂದಾಗಿ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿದ್ದರಿಂದ ಪಾಲಿಕೆಗೆ ಬಾಡಿಗೆ ಹಣ ಕಟ್ಟಲು ಸಾಧ್ಯವಾಗದಂತಹ ಸ್ಥಿತಿ ಉಂಟಾಗಿದೆ ಎಂದು ಪತ್ರದಲ್ಲಿ ಕೋರಿದ್ದಾರೆ. ಆದ್ದರಿಂದ ತಮಗೆ ಬಾಡಿಗೆ ಹಣ ಕಟ್ಟುವುದಕ್ಕೆ ಒಂದು ವರ್ಷ ಕಾಲಾವಕಾಶ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಬಾಡಿಗೆ ಹಣ ಮನ್ನಾ ಮಾಡಬೇಕೆಂದು ಕೋರುತ್ತೇನೆ. ಇದರ ಜೊತೆಗೆ ಬಸ್ ನಿಲ್ದಾಣದಲ್ಲಿ ಸಿವಿಲ್ ಬಸ್ಗಳ ಸಂಚಾರವಿಲ್ಲದೆ ಇರುವುದರಿಂದ ಹಾಗೂ ಬಸ್ ನಿಲ್ದಾಣದಲ್ಲಿ ಕಾಮಗಾರಿ ನಡೆಯುವುದರಿಂದ ಅಂಗಡಿಗಳ ಬಾಗಿಲು ಸಹ ತೆಗೆಯಲು ಸಾಧ್ಯವಾಗದಂತಹ ಸ್ಥಿತಿ ಎಂದು ಬಾಡಿಗೆದಾರ ಕರಿಬಸಯ್ಯ ಹೇಳಿದ್ದಾರೆ. ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಶೌಚಾಲಯ ವ್ಯವಸ್ಥೆ ಸರಿಯಿಲ್ಲ, ಕುಡಿಯುವ ನೀರಿನ ಸೌಲಭ್ಯ ಇಲ್ಲ, ಇದರಿಂದ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ಬಸ್ವಯ ಅಂತ ಹೇಳಿ ಏನು ಹೇಳ್ತಾ ಇದ್ದೀವಿ, ಸಿವಿಲ್ ಬಸ್ ಸ್ಟ್ಯಾಂಡ್ ಮಳಿಗೆಗಳು ಸುಮಾರು ಆರ್ಥಿಕತೆ ನಷ್ಟದಿಂದ ಬಳಲ್ತಾ ಇದ್ದಾರೆ. ನಾವೇ ಮಾಡ್ತಾ ಇದ್ದೀವಿ ಅಂದರೆ ಮಾರ್ಚಿ 23ರಿಂದ ಆಗಸ್ಟ್ 31ವರೆಗೂ ಬಾಡಿಗೆ ಮನ್ನಾ ಮಾಡಬೇಕು. ಆಮೇಲೆ ಆಗಸ್ಟ್ 1ರಿಂದ ಡಿಸೆಂಬರ್ವರೆಗೂ 10% ಬಾಡಿಗೆ ಕಟ್ಟಾಗ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಹಿಂದೆ ಲಾಕ್ಡೌನಿಂದ ಹಿಂದೆ ಸಮೇತನ ಬಾಡಿಗೆ ಕಟ್ಟಾಗೆ ಎಷ್ಟೋ ಅಂಗಡಿಗಳು ಮುಚ್ಚಿಕೊಂಡೋಗಿದ್ದಾವೆ, ಇರೋ ಅಂಗಡಿಗಳು ಬಾಡಿಗೆ ಕಟ್ಟ ಪರಿಸ್ಥಿತಿಗೂ ಇಲ್ಲ. ಅದರಿಂದ ಏನೋ ಹಿಂದೆ ಬಾಡಿಗೆ ಏನೋ ಲಾಕ್ಡೌನಿಂದ ಹಿಂದೆ ಏನೋ ಡ್ಯೂ ಬಾಡಿಗೆ ಇದೆ, ಅದನ್ನು ನಮಗೆ ಬಾಡಿಗೆ ಕಟ್ಟೋಕ್ಕೆ ಒಂದು ಸ್ವಲ್ಪ ಟೈಮ್ ಕಾಲಾವಕಾಶ ಕೊಟ್ಟು 1 ವರ್ಷದ ಕಾಲ. ಆಮೇಲೆ ಅದಕ್ಕೆ ಯಾವುದೇ ಥರವಾದ ಬಡ್ಡಿ ಹಾಕಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊತ ಇದ್ದೀವಿ. ಈಗ ಆರ್ಥಿಕತೆ ನಷ್ಟ ಇರೋರು ನನಗೆ ಇವೆಲ್ಲ ಸೌಕರ್ಯ ಒಲಿಟ್ಕೊಟ್ರೆ ಅಂಗಡಿ ನಡೆಸೋಕ್ಕೆ ಆಗುತ್ತೆ, ಇಲ್ಲಾಂದರೆ ಎಲ್ಲನೂ ಸಮೇತ ನಷ್ಟಕ್ಕೆ ಒಳಗಾಗಬೇಕಾಗ್ತೈತೆ ಅಂತ ತಾನು ತಮ್ಮ ಮುಂದೆ ನಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಖಾಸಗಿ ಬಸ್ಗಳಿಲ್ಲ, ಈಗ ಏನಾಗಿದೆ ಅಂದರೆ ಇದುವರೆಗೂ ಏನಾಗಿದೆ ಖಾಸಗಿ ಬಸ್ ಸ್ಟ್ಯಾಂಡ್ ಯಾವುದೋ ಬಸ್ ಸ್ಟ್ಯಾಂಡ್ ಖಾಸಗಿ ಬಸ್ಸು ಇರೋದ್ರಿಂದಲೇ ನಾವು ವ್ಯಾಪಾರ ಆಗುತ್ತೆ ಅಂತ ಹೇಳಿ ಅಂಗಡಿ ಮಳಿಗೆ ಬಾಡಿಗೆ ತಂದಿರ್ತೀವಿ. 10ರಿಂದ 50 ಸಾವಿರವರೆಗೂ ಬಾಡಿಗೆ ಇದೆ, ಆದರೆ ಬಸ್ಸೇ ಇಲ್ಲದ ಎಲ್ಲಿ ನಾವು ಬಾಡಿಗೆ ಕಟ್ಟೋದು ಅಂತ ಹೇಳಿ ನಮಗೆಲ್ಲ ತುಂಬ ನೋವು ಉಂಟಾಗ್ತಾ ಇದೆ. ಇದರಿಂದ ಏನು ಮಾಡಬೇಕು, ಇದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ ಇನ್ನು ಈ ಸಂದರ್ಭದಲ್ಲಿ ದಿವಾಕರ್, ಆರಾಧ್ಯ ಪಂಚಾಕ್ಷರಯ್ಯ, ಮಂಜುನಾಥ್, ಮುಸ್ತಾಕ್ ಸೇರಿದಂತೆ ಹಲವಾರು ಬಾಡಿಗೆದಾರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆಯಲ್ಲಿ ದೌರ್ಜನ್ಯಕ್ಕೆ ಒಳಗಾದ ದಲಿತರಿಗೆ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿ ದಲಿತ ಹಕ್ಕುಗಳ ಸಮಿತಿ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟಿಸಿದರು. ಜಿಲ್ಲೆಯಲ್ಲಿ ದೌರ್ಜನ್ಯಕ್ಕೆ ಒಳಗಾದ ದಲಿತರಿಗೆ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ದಲಿತ ಹಕ್ಕುಗಳ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅಸ್ಪೃಶ್ಯತೆ, ಜಾತಿ ತಾರತಮ್ಯ ಕೊರೋನಾ ವೈರಸ್ಗಿಂತ ಭೀಕರವಾಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ದೌರ್ಜನ್ಯ ತಡೆ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡದೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ದಲಿತ ಹಕ್ಕುಗಳ ಸಮಿತಿಯ ತೀವ್ರವಾಗಿ ಟೀಕಿಸಿದರು. ದಲಿತರಿಗೆ ಕೊಳವೆ ಬಾವಿ ನೀಡಲೇಬೇಕು, ದಲಿತರಿಗೆ ಉಳಿವೆ ಚೀಟಿ ನೀಡಲೇಬೇಕು. ದೌರ್ಜನ್ಯಕ್ಕೆ ಒಳಗಾದ ದಲಿತರಿಗೆ ಪೊಲೀಸರಿಂದ ರಕ್ಷಣೆ ಸಿಗಬೇಕು, ಆರೋಪಿಗಳಿಗೆ ಉಗ್ರ ಶಿಕ್ಷೆ ಆಗಬೇಕು, ನೊಂದ ದಲಿತರಿಗೆ ಸೂಕ್ತ ಪರಿಹಾರ ಸಿಗಬೇಕು ಎಂದು ಕೋರಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಕೋರಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಮಿತಿಯ ರಾಜ್ಯ ಸಂಚಾಲಕ ಗೋಪಾಲಕೃಷ್ಣ ಹರಹಳ್ಳಿ, ಸಹ ಸಂಚಾಲಕ ಎನ್ ರಾಜನ, ಜಿಲ್ಲಾ ಸಂಚಾಲಕ ರಾಜು ವೆಂಕಟಪ್ಪ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಡ್ರಗ್ಸ್ ಮಾಫಿಯಾ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿರುವವರ ಬಗ್ಗೆ ಸರ್ಕಾರ ಕಠಿಣ ಕಾನೂನು ಕ್ರಮಕ್ಕೆ ಸೂಚಿಸಿದೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ಹೇಳಿದ್ದಾರೆ. ಡ್ರಗ್ಸ್ ಮಾಫಿಯಾ ಪ್ರಕರಣದಲ್ಲಿ ಸಿಲುಕಿರುವವರ ಬಗ್ಗೆ ಸರ್ಕಾರ ಕಟ್ಟುನಿಟ್ಟಿನ ಕಾನೂನು ಕ್ರಮಕ್ಕೆ ಸೂಚಿಸಿದೆ. ಯಾರ ಮೇಲೂ ಮೃತ ಧೋರಣೆ ತೋರುವ ಕೆಲಸ ಮಾಡುವುದಿಲ್ಲ, ಕಾನೂನು ಎಲ್ಲರಿಗೂ ಒಂದೇ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ರವರು ತಿಳಿಸಿದರು.
ತಾಲೂಕಿನ ಸಿಎಸ್ಪುರ ಹೋಬಳಿ ಮತ್ತಿಕೆರೆ ಗ್ರಾಮದಲ್ಲಿ ಭಾನುವಾರದಂದು ಹೇಮಾವತಿ ನೀರು ಹರಿದು ತುಂಬಿದು ಕೆರೆಯ ಗಂಗಾ ಪೂಜೆ ನೆರವೇರಿಸಿ ನಂತರ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎನ್ನುವ ರೀತಿ ತಪ್ಪಿಸ್ತರಿಗೆ ಕಾನೂನು ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಚುನಾವಣೆ ಸಂದರ್ಭದಲ್ಲಿ ಸ್ಟಾರ್ ಪ್ರಚಾರಕ್ಕೆ ಮಾತ್ರ ಬಂದಿದ್ದ ಚಿತ್ರನಟಿಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ, ಪಕ್ಷದಲ್ಲಿ ಯಾವ ಹುದ್ದೆ ಹೊಂದಿಲ್ಲ, ಜವಾಬ್ದಾರಿ ನಿಭಾಯಿಸಿಲ್ಲ, ಸಾಮಾನ್ಯ ಕಾರ್ಯಕರ್ತೆ ಕೂಡ ಅಲ್ಲ ಎಂದು ಸಮರ್ಥಿಸಿಕೊಂಡರು. ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಜಿಲ್ಲೆಯ ಪ್ರಮುಖ ಕಾಲೇಜುಗಳಲ್ಲಿ ಡ್ರಗ್ಸ್ ಜಾಗೃತಿ ನಡೆಸುವ ಬಗ್ಗೆ ಚರ್ಚಿಸುತ್ತೇನೆ. ಈ ಜೊತೆಗೆ ಬಗರ್ ಹುಕಂ ಸಮಿತಿ ರಚನೆಯಾದ ತುರ್ವೇಕೆರೆ ತಾಲೂಕಿನಲ್ಲಿ ಚುರುಕಿನ ಮಂಜೂರಾತಿ ಕಾರ್ಯಕ್ರಮ ನಡೆಸಲಾಗುವುದು. ಭ್ರಷ್ಟಾಚಾರ ನಡೆದಿದ್ದಲ್ಲಿ ಶಿಸ್ತು ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು. ಸಮಿತಿ ಬಂದ ಕೂಡಲೇ ಸಿಎಸ್ಪುರ ಹೋಬಳಿ ಸೇರಿದಂತೆ ಒಟ್ಟು ಗ್ರಾಮ ಪಂಚಾಯತಿಯ ಬಗರ್ ಹುಕಂ ಅರ್ಜಿಗಳನ್ನು ಪರಿಶೀಲಿಸುವುದಾಗಿ ತಿಳಿಸಿದ ಅವರು, ಕೇಂದ್ರ ಸರ್ಕಾರದಿಂದ 16,000 ಕೋಟಿ ರೂಪಾಯಿಗಳನ್ನು ಪ್ರಧಾನಿ ಮೋದಿರವರು ನೀಡಲಿದ್ದಾರೆ. ಜಿಎಸ್ಟಿ ಸಂಬಂಧ ಮತ್ತಷ್ಟು ಹಣ ಬರಲಿದೆ ಎಂದು ಭರವಸೆಯನ್ನ ವ್ಯಕ್ತಪಡಿಸಿದರು. ಮಣ್ಣು ಮುಕ್ತ ಗ್ರಾಮ ನಿರ್ಮಾಣಕ್ಕೆ ಪಣ ತೊಟ್ಟು ನಿರಂತರವಾಗಿ ಸಿಸಿ ರಸ್ತೆಗಳನ್ನ ಎಲ್ಲ ಗ್ರಾಮದಲ್ಲೂ ನಿರ್ಮಾಣ ಮಾಡಲಾಗುತ್ತಿದೆ. ಈ ಪೈಕಿ ಸಿಎಸ್ಪುರ ಹೋಬಳಿಯಲ್ಲಿ 17 ಕೋಟಿ ರೂಗಳನ್ನ ಸಿಸಿ ರಸ್ತೆ ಕೆಲಸ ಈಗಾಗಲೇ ಚಾಲನೆ ದೊರೆತಿದೆ. ಸಿ ಕೋಡಿಗಿಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆಗೆ ಚಾಲನೆ ನೀಡಲಾಗಿದೆ. ಈ ಜೊತೆಯಲ್ಲಿ ಹೇಮಾವತಿ ನೀರು ಹರಿಸಿ ಮತ್ತಿಕೆರೆ ಗ್ರಾಮದ ಕೆರೆ ತುಂಬಿಸಲಾಗಿದೆ. ಕಳೆದ 20 ವರ್ಷಗಳಿಂದ ಕೆರೆಗೆ ನೀರು ಹರಿಸಲಾಗಿರಲಿಲ್ಲ. ಈ ಬಾರಿ ಕೆಲಸವನ್ನ ಸ್ಥಳೀಯ ಯುವಕರ ತಂಡ ನೀಡಿದ ಸಾಥ್ನಿಂದಾಗಿ ಹೇಮೆ ನೀರು ಹರಿಸಲಾಗಿದೆ. ಇದೇ ಮಾದರಿಯಲ್ಲಿ ನೆರಗೆಹಳ್ಳಿ, ಸಿಗೆಹಳ್ಳಿ, ಮಾವಿನಹಳ್ಳಿ ಕೆರೆಗೂ ನೀರು ಹರಿಸಲಾಗುತ್ತಿದೆ ಎಂದರು. ಸಿಎಸ್ಪುರ ಹೋಬಳಿಯ ಸುಮಾರು 40 ವರ್ಷ ಕಾಮಗಾರಿನ ಈಗ ತಾನೇ ನಮ್ಮ ಜಿಲ್ಲಾ ಪರಿಷತ್ ಸದಸ್ಯರಾದ ಗಾಯತ್ರಿ ದೇವಿ ನಾಗರಾಜ್ ಅವರ ಪತ್ನಿ ನಾಗರಾಜ್ ಜೊತೆ ಇರ್ತಕ್ಕಂಥ ಜನಪ್ರತಿನಿಧಿಗಳ ಜೊತೆ ಉದ್ಘಾಟನೆ ಮಾಡಿ ಗುದ್ದಲಿ ಪೂಜೆ ಮಾಡಿದ್ವಿ. ಅದೇ ರೀತಿ ಈ ಒಂದು ಸಿಎಸ್ಪುರ ಹೋಬಳಿಯ ಮತ್ತಿಕೆರೆ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ನೀರು ತುಂಬಿರಲಿಲ್ಲ ಕೆರೆಗೆ. ನಮ್ಮ ತುರುವೇಕೆರೆ ನಮ್ಮ ಮತ್ತಿಕೆರೆಯ ಯುವಕ ಮಿತ್ರರು ಎಲ್ಲ ಸೇರಿ ಬೆಂಗಳೂರಿನ ಯುವಕ ಮಿತ್ರರು ಮತ್ತು ಮತ್ತಿಕೆರೆ ಯುವಕ ಮಿತ್ರರು ಬಂದು ನಮಗೆ ಒತ್ತಡ ಹಾಕಿದರು. ನಮ್ಮ ಊರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಬೋರ್ವೆಲ್ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ, ಯಾವುದೂ ಇಲ್ಲ. ಸುಮಾರು ನಾವು 20 ವರ್ಷದ ಈ ರೀತಿ ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ಬಂದು ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಆಶ್ವಾಸನೆ ಕೊಟ್ಟಿದ್ದೆ. ನಾನು ಬಂದು ಕೂಡಲೇ ತಮಗೆ ನೀರಿನ ಒಂದು ಬೋರ್ ಹಾಕ್ಸಿ ಅಂತ ಹೇಳಿದೆ. ಅವತ್ತೇ ಬಂದು ಬೋರ್ ಹಾಕ್ಸಿ 24 ಗಂಟೆಗಳಲ್ಲಿ ಈ ಊರಿಗೆ ಗ್ರಾಮಕ್ಕೆ ನೀರು ಕೊಟ್ವಿ. ಅದೇ ರೀತಿ ಒಂದು ಆಶ್ವಾಸನೆ ಕೊಟ್ಟಿದೆ. ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಮತ್ತಿಕೆರೆ ಕೆರೆನ ತುಂಬಿಸ್ತೀನಿ ಅಂತ ಅದೇ ರೀತಿ ಇವತ್ತು ತುಂಬಿಸಿ ಇವತ್ತು ಪೂಜೆ ಮಾಡಿದ್ದೀವಿ, ಗಂಗೆ ಪೂಜೆ ಮಾಡಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಸಿಎಸ್ಪುರ ವಿಎಸ್ಎಸ್ನ ಅಧ್ಯಕ್ಷ ಬಿಎಸ್ ನಾಗರಾಜು, ಸಿಎಸ್ಪುರ ಹೋಬಳಿಯ ಬಿಜೆಪಿ ಅಧ್ಯಕ್ಷ ಇಡಗೂರು ರವಿ, ಮುಖಂಡರಾದ ಎಂಬಿ ದಯಾನಂದ್, ಮಂಜಪ್ಪ, ಶಿವಕುಮಾರ್, ಚನ್ನಿಗಪ್ಪ, ಸದಾಶಿವಪ್ಪ, ರಘು ಇನ್ನಿತರು ಹಾಜರಿದ್ದರು. ಶ್ರೀನಿವಾಸಪುರದಲ್ಲಿ ಕೋವಿಡ್ ಸೋಂಕಿನಿಂದ ದಾಖಲಾದವರನ್ನ ಅವಧಿಗೆ ಮುನ್ನವೇ ಮನೆಗೆ ಕಳುಹಿಸುತ್ತಾರೆ ಎಂದು ಆರೋಪಿಸಿ ಕೊರೋನಾ ಸೋಂಕಿತರು ಪ್ರತಿಭಟಿಸಿದರು. ಶ್ರೀನಿವಾಸಪುರದಲ್ಲಿ ಕೋವಿಡ್ ಸೋಂಕಿನಿಂದ ದಾಖಲಾದವರನ್ನ ಅವಧಿಗೂ ಮುನ್ನವೇ ಮನೆಗೆ ಕಳಿಸಿರೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋವಿಡ್ ಕೇರ್ ಕೇಂದ್ರದಲ್ಲಿ ಕೊರೋನಾ ಸೋಂಕಿತರು ದಿಢೀರ್ ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರ ಹೊರವಲಯದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯದ ಎದುರು ಕುಳಿತ 34 ಹೆಚ್ಚು ಜನರು ಕೋವಿಡ್ ಕೇಂದ್ರದಿಂದ ಬಿಡುಗಡೆ ಮಾಡುವಂತೆ ಪ್ರತಿಭಟನೆ ನಡೆಸಿದರು. ಕಳೆದ 7-8 ದಿನಗಳ ಹಿಂದೆ ಸೋಂಕಿನಿಂದ ದಾಖಲಾದವರನ್ನ ಬಿಡುಗಡೆ ಮಾಡದೆ 2 ದಿನಗಳ ಹಿಂದೆ ಬಂದವರನ್ನ ಬಿಡುಗಡೆ ಮಾಡಿದ್ದಾರೆಂದು ಸೋಂಕಿತರು ಆರೋಪಿಸಿದರು. ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿದ್ದು ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸುವ ವೇಳೆಯೂ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮಾತನಾಡುವಾಗ ಸೋಂಕಿತರೊಬ್ಬರಿಗೆ ಏನೋ ಕೆಲಸವಿತ್ತು, ಅದಕ್ಕೆ ಅವರು ಹೋಗಿದ್ದಾರೆ ಎಂದಿರುವ ಮಾಹಿತಿ ಮೊಬೈಲ್ ಸೆರೆ ಹಿಡಿದಿರುವ ದೃಶ್ಯಗಳಲ್ಲಿ ದಾಖಲಾಗಿದೆ. ನಮ್ಮನ್ನ ಹೊರಗೆ ಎಂದು ಸೋಂಕಿತರು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದರು. ಬಳಿಕ ಹೊರಗೆ ಹೋದ ಸೋಂಕಿತ ವ್ಯಕ್ತಿಯನ್ನ ವಾಪಸ್ ಕರೆಸಲಾಗುವುದು ಎಂದು ಪೊಲೀಸರು ಮನವಿ ಮಾಡಿದ ನಂತರ ಪ್ರತಿಭಟನೆ ಕೈಬಿಟ್ಟು ಸೋಂಕಿತರು ವಾಪಸ್ ತೆರಳಿದರು. ಈ ಬಗ್ಗೆ ಕೋಲಾರ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ರನ್ನ ಕೇಳಿದ್ರೆ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಪ್ರತಿಭಟನೆ ಮಾಡಿದ್ದೇ ಗೊತ್ತಿಲ್ಲ ಎಂದಿದ್ದಾರೆ. ಹರ್ಷವರ್ಧನ್, ನಮೋಗ ನ್ಯೂಸ್, ಶ್ರೀನಿವಾಸಪುರ. ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಹಾಗೂ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿರವರು ಕೋಲಾರ ಬಳಿಯ ವಡಗುರು ರಮೇಶ್ ಎಂಬ ರೈತರ ತೋಟಕ್ಕೆ ಭೇಟಿ ನೀಡಿ ರೈತರ ಜೊತೆ ಸಂವಾದ ನಡೆಸಿದರು. ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ಜೊತೆಗೆ ರೈತರ ಸಮಸ್ಯೆಗಳನ್ನು ಗುರುತಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಪರಿಹರಿಸಲಾಗುವುದು ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಹಾಗೂ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ತಿಳಿಸಿದರು. ನಗರದ ಹೊರವಲಯದ ವಡಗುರು ರಮೇಶ್ ಎಂಬ ರೈತರ ತೋಟಕ್ಕೆ ಭಾನುವಾರ ಭೇಟಿ ನೀಡಿ ರೈತರೊಂದಿಗೆ ನಡೆದ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಅದರಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕು. ರೈತರ ಅಭಿವೃದ್ಧಿಗೆ ಸರ್ಕಾರದ ಪರವಾದ ಯೋಜನೆಗಳನ್ನ
ಕಾರ್ಯರೂಪಕ್ಕೆ ತರಲು ಪ್ರಾಮಾಣಿಕ ಪ್ರಯತ್ನಿಸಲಾಗುವುದು, ರೈತರ ಕೃಷಿ ದ್ವಿಗುಣಗೊಳಿಸಲು ಪ್ರತ್ಯೇಕವಾಗಿ ಚರ್ಚಿಸಲಾಗುತ್ತಿದೆ ಎಂದರು. ರಾಜ್ಯದಲ್ಲಿ ರೈತರ 21.21 ಕೋಟಿ ಪ್ಲಾಟ್ಗಳು ಇದ್ದು, ಇದರಲ್ಲಿ 5 ಲಕ್ಷ ಪ್ಲಾಟ್ಗಳ ಬೆಳೆ ಸಮೀಕ್ಷೆಯೂ ಆಗಿದೆ. ಇದರ ಆಧಾರದ ಮೂಲಕವೇ ಸರ್ಕಾರದ ಪರಿಹಾರ ಘೋಷಿಸುವುದನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಈಗಾಗಲೇ ರೈತರ ಬೆಳೆ ಸಮೀಕ್ಷೆಯು ರಾಜ್ಯದಲ್ಲಿ ಕೇವಲ 30% ಕೂಡ ದಾಟಿಲ್ಲ. ರೈತರಿಗೆ ಬೆಳೆ ಸಮೀಕ್ಷೆಯ ಬಗ್ಗೆ ಅರಿವು ಮೂಡಿಸಿ ವಿಶೇಷ ಗಮನ ಹರಿಸಬೇಕು ಎಂದರು. ನಾನು ಕೂಡ ಒಬ್ಬ ರೈತ, ಹೀಗಾಗಿ ಆ ಜಿಲ್ಲೆಗೆ ಹೋದಾಗ ಆ ಭಾಗದಲ್ಲಿ ಏನು ಸಮಸ್ಯೆ ಇದೆ ಅದನ್ನೆಲ್ಲ ಒಂದಿಷ್ಟು ಅಧ್ಯಯನ ಮಾಡಿ ನಮ್ಮ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು, ಅವರ ಗಮನಕ್ಕೆ ತರುವಂಥ ಮತ್ತು ಸಾಧ್ಯವಾದಷ್ಟು ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಹಿಡಿಯುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಜೋಡಿಸಿದ್ದೀವಿ. ನಮ್ಮ ಜಿಲ್ಲೆಯ ಕಾರ್ಯಕಾರಿಣಿ ಇವತ್ತು ಕೋಲಾರ ಜಿಲ್ಲೆಯ ಕಾರ್ಯಕಾರಿಣಿ ಇವತ್ತು ಆಗ್ತಾ ಇದೆ. ಹೀಗಾಗಿ ಆ ಕಾರ್ಯಕಾರಿಣಿಯ ಜೊತೆಗೆ ಈ ಸಮಸ್ಯೆಗಳನ್ನು ಕೂಡ ಅಧ್ಯಯನ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ವಿಷಯಗಳನ್ನು ನಾವು ಹೇಳಿದ್ವಿ. ಒಬ್ಬ ಪ್ರಗತಿಪರರು ಹೇಳಿದರು, ಸನ್ಮಾನ್ಯ ಪ್ರಧಾನಿಗಳು ಆದಾಯ ದ್ವಿಗುಣ ಮಾಡ್ತಾರಂತ ಹೇಳಿದ್ದಾರೆ, ಕಳೆದ 7 ವರ್ಷಗಳಿಂದ ಅದಾಗಲಿಲ್ಲ ಯಾಕೆ ಅಂತ ಅಂತಕ್ಕಂಥ ಬಹುಶಃ ತಾವು ಗಮನಿಸಿರ್ಬೋದು. ಸನ್ಮಾನ್ಯ ಪ್ರಧಾನಿಗಳು ಈ ಹಿಂದಿನ ನಾವು ಪ್ರಧಾನಿಗಳ ಅಥವಾ ಯಾವುದೇ ಕೆಲಸ ಗಮನಿಸಿದಾಗ ಇವತ್ತು ನಮ್ಮ ಪ್ರಧಾನಿಗಳು ವಿಶೇಷವಾಗಿ ರೈತರಿಗೆ ಅನೇಕ ಸವಲತ್ತುಗಳನ್ನು, ಅನೇಕ ಹೊಸ ಹೊಸ ವಿಚಾರಗಳನ್ನು ಕೊಡ್ತಾ ಇರೋದನ್ನು ನಾವೆಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ಕೇಳಿದೀವಿ ಮತ್ತು ಪ್ರತ್ಯಕ್ಷ ಕೂಡ ಇವತ್ತು ಜಾರಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್, ಉಪಾಧ್ಯಕ್ಷ ಲೋಕೇಶ್ ಗೌಡ, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಲಕ್ಷ್ಮಣ್ ಗೌಡ, ಜಿಲ್ಲಾ ರೈತ ಮೋರ್ಚಾ ಖಜಾಂಚಿ ಸಿಎ ರಾಜೇಶ್ ಗೌಡ ಮುಂತಾದವರು ಹಾಜರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಕೇಂದ್ರ ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳ ವಿರುದ್ಧ ಬಾಗೇಪಲ್ಲಿಯ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಎಡಪಕ್ಷಗಳು, ಕಾರ್ಯಕರ್ತರು ಹಾಗೂ ರೈತರು ನೇಗಿಲು ಹೊತ್ತು ಪ್ರತಿಭಟಿಸಿದರು. ಕೊರೋನಾ ಆತಂಕವಿರುವ ಕಷ್ಟ ಕಾಲದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಜನ ವಿರೋಧಿ ಹಾಗೂ ಪ್ರಜಾಪ್ರಭುತ್ವಕ್ಕೆ ಕುಂದು ತರುವ ನೀತಿಗಳನ್ನು ವಿರೋಧಿಸಿ ಇಂದು ಸಿಪಿಐಎಂ, ಸಿಐಟಿಯು, ಕೆಪಿಆರ್ಎಸ್, ಸಿಐಡಬ್ಲ್ಯೂ ವತಿಯಿಂದ ಪಟ್ಟಣದ ತಾಲೂಕು ಪಂಚಾಯತಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೃಷಿ ಕಾರ್ಮಿಕ ಕೂಲಿಕಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿ ವೆಂಕಟರಾಮಪ್ಪರವರು, ರಾಜ್ಯ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರಗಳು ಕೊರೋನಾ ಸಂಕಷ್ಟದಲ್ಲಿ ಬಡವರಿಗೆ, ಯುವಕರಿಗೆ, ಕಾರ್ಮಿಕರಿಗೆ, ರೈತರಿಗೆ ಸಹಾಯ ಮಾಡುವ ಬದಲು ಸುಗ್ರೀವ ಗಳ ಮೂಲಕ ಸಾಮಾನ್ಯ ಜನತೆಯ ಬದುಕಿಗೆ ಬರೆ ಎಳೆಯುವಂತಹ ಕಾಯ್ದೆಗಳನ್ನು ತಿದ್ದುಪಡಿಗಳು ತಂದಿದ್ದಾರೆ. ಕಾರ್ಪೊರೇಟ್ ಜನತೆಗೆ ಅನುಕೂಲವಾಗುವಂತೆ ಸರ್ಕಾರದ ನೀತಿ ನಿಯಮಗಳನ್ನು ರೂಪಿಸಲಾಗುವುದು ಎಂದರು. ನಂತರ ಮಾತನಾಡಿದ ವೈದ್ಯರಾದ ಅನಿಲ್ ಕುಮಾರ್ ರಾವಲಪ್ಪರವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು COVID-19 ಸಮಯದಲ್ಲಿ ಪ್ರತಿ ಬಡ ಕುಟುಂಬದ ಸದಸ್ಯರಿಗೂ 10 ಕೆಜಿ ಅಕ್ಕಿ ಅಥವಾ ಗೋಧಿ ಕೊಡಬೇಕು. ಆದಾಯ ತೆರಿಗೆ ವ್ಯಾಪ್ತಿಗೆ ಬರದ ಪ್ರತಿ ಕುಟುಂಬಕ್ಕೂ 6 ತಿಂಗಳ ಮಟ್ಟಿಗಾದರೂ 7,500 ನಗದು ಬ್ಯಾಂಕ್ಗಳಿಗೆ ಖಾತೆಗಳಿಗೆ ವರ್ಗಾಯಿಸಬೇಕೆಂದು ಒತ್ತಾಯಿಸಿದರು. ಅಷ್ಟೇ ಅಲ್ಲದೆ ತಾಲೂಕಿನ ಬಹಳಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ನಡೆದ ನರೇಗಾ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ. ಶ್ರಮಪಟ್ಟು ದುಡಿದವರಿಗೆ ಕೂಲಿ ನೀಡದೆ 100 ದಿನಗಳು ಮುಗಿದಿವೆ ಎಂದು ಇಒ ಡಿಲೀಟ್ ಮಾಡಿಸುತ್ತಾರೆ. ಕೂಡಲೇ ಕೂಲಿಕಾರರಿಗೆ ಸಿಗಬೇಕಾದ ಕೂಲಿ ಹಣ ಬಿಡುಗಡೆಗೊಳಿಸಬೇಕು, ಇಲ್ಲವಾದರೆ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿ ಕಾಣಿಸಬೇಕಾಗುತ್ತದೆ ಎಂದರು. ಕೆಪಿಆರ್ಎಸ್ನ ತಾಲೂಕು ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಮಾತನಾಡಿ, ಕೊರೋನಾ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ವಿದ್ಯುತ್ ವಿಧೇಯಕ ತಿದ್ದುಪಡಿ ತಂದಿರುವ ತಿದ್ದುಪಡಿಗಳನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಪ್ರಧಾನಮಂತ್ರಿಯವರಿಗೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರರಾದ ಎಂ ನಾಗರಾಜ್ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ತಹಶೀಲ್ದಾರರಿಗೆ ಕೂಲಿಕಾರರು ಪ್ರಶ್ನೆಗಳ ಸುರಿಮಳೆಗೈದರು. ಸಾಮಾನ್ಯ ಜನತೆಯ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಮುಂದುವರಿಸದಂತೆ ಎಚ್ಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಮುಖಂಡರಾದ ಸಾವಿತ್ರಮ್ಮ, ಬಿಎಂ ಮುನಿಕೃಷ್ಣಪ್ಪ, ಜೈರಾಮ್ ರೆಡ್ಡಿ ಜಯಪ್ಪ, ರಘುರಾಮ್ ರೆಡ್ಡಿ, ಆಂಜನೇಯ ರೆಡ್ಡಿ, ಸಾವಿತ್ರಮ್ಮ, ಸುಮನ್, ಶ್ರೀರಾಮಪ್ಪ, ರಾಮಪ್ಪ ಮತ್ತಿತರರು ಹಾಜರಿದ್ದರು. ಸುಬ್ಬು, ಅಮೋಘ ನ್ಯೂಸ್, ಬಾಗೇಪಲ್ಲಿ. ದೇವನಹಳ್ಳಿ ತಾಲೂಕಿನ ಇಲತೊರೆ ಗ್ರಾಮದ ಮುತ್ತುರಾಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಮಾಜ ಸೇವಕ ಶಾಂತಕುಮಾರ್ ಆರ್ಥಿಕ ನೆರವು ನೀಡಿದರು. ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಇಲತೊರೆ ಗ್ರಾಮದ ಶ್ರೀದೇವಿ ಭೂದೇವಿ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದ್ಯಾವನಹಳ್ಳಿ ಶಾಂತಕುಮಾರ್ ದೇಣಿಗೆ ನೀಡಿದರು. ತಾಲೂಕಿನ ಇಲತೊರೆ ಗ್ರಾಮದ 30-40 ವರ್ಷಗಳ ಇತಿಹಾಸವಿರುವ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಮಾಜ ಸೇವಕ ದ್ಯಾವನಹಳ್ಳಿ ಶಾಂತಕುಮಾರ್ ಅವರು ದೇವತ ಕಾರ್ಯಕ್ಕೆ ಧನ ಸಹಾಯವನ್ನು ಚೆಕ್ ಮೂಲಕ ನೀಡುತ್ತಿದ್ದು, ತಾಲೂಕಿನ ಅನೇಕ ದೇವಾಲಯಗಳಿಗೂ ಇವರ ಕೊಡುಗೆ ಸಹ ಹಸ್ತ ನೀಡುತ್ತಿದ್ದು, ಮುಂದಿನ ದಿನಗಳಲ್ಲಿ ದೇವಾಲಯಗಳಿಗೆ ಸಹಾಯ ಮಾಡುತ್ತಾರೆ ಎಂದು ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್ ತಿಳಿಸಿದರು. ಏನಿ ದಿನ ಇವತ್ತು ನಮ್ಮ ಇಲ್ತೋರೆ ಗ್ರಾಮದಲ್ಲಿ ಮುತ್ತುರಾಯ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೋಸ್ಕರವಾಗಿ ಸುಮಾರು 30 ವರ್ಷಗಳ
ಒಂದು ತೆರವುಗೊಳಿಸಿ ಇವತ್ತು ಪುನರ್ ಇವತ್ತು ನಿರ್ಮಾಣ ಮಾಡೋದಕ್ಕೆ ತುಂಬ ಅರಸಾಹಸ ಪಟ್ಟು ಇವತ್ತು ಇಲ್ಲಿನ ಗ್ರಾಮಸ್ಥರು ಎಲ್ಲ ಮುಖಂಡರು ಕೈಲಾಗಿದ್ದ ಸೇವೆ ಮಾಡಿ ಅದರ ಜೊತೆಗೆ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ನಮ್ಮ ಎಸ್ ಎಂ ಡೆವಲಪರ್ಸ್ನ ಮಾಲೀಕರಾದಂಥ ಶಾಂತಕುಮಾರ್ ಅವರು ಇವತ್ತು ತಾಲೂಕಿನಾದ್ಯಂತ ಸುಮಾರು ದೇವಸ್ಥಾನಗಳಿಗೆ ಇವತ್ತು ಅವ್ರದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಇವತ್ತು ನಮ್ಮ ಇಲ್ತೋರೆ ಗ್ರಾಮಕ್ಕೂ ಬಂದು ಇವತ್ತು 40 ಸಾವಿರವನ್ನು ಇವತ್ತು ಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ಕೂಡ ಇನ್ನೂ ಸಹಕಾರ ಕೊಡ್ತೀನಿ, ತಾಲೂಕಲ್ಲಿ ಯಾವುದೇ ದೇವಸ್ಥಾನ ಜೀರ್ಣೋದ್ಧಾರಿದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಲಿ ನಮ್ಮ ತಾಲೂಕಿಗೆ ಅಂತ ನನ್ನ ಭಾವನೆ. ಈ ಸಂದರ್ಭದಲ್ಲಿ ಬಮೂಲ್ ಮಾಜಿ ನಿರ್ದೇಶಕ ಸೋಮಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಲಕ್ಷ್ಮೀಕಾಂತ್, ಮುನಿಶಾಮಪ್ಪ, ಮುಖಂಡರಾದ ಚನ್ನಕೇಶವ್, ಹರೀಶ್, ದ್ವಾರಕೀಶ್, ವೆಂಕಟಸ್ವಾಮಿಯಪ್ಪ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.